ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ನಮ್ಮ ಗೃಹ ಇಲಾಖೆಯ ಪಾತ್ರ, ಅದರ ನಿಯಂತ್ರಣದಲ್ಲಿ ತೆಗೆದುಕೊಳ್ಳಬೇಕಾಗಿರುವಂತಹ ಕ್ರಮ ಮತ್ತು ನಮ್ಮ ಇಲಾಖೆಯ ಸಿಬ್ಬಂದಿಯ ಸುರಕ್ಷತೆ, ಅದಕ್ಕೇನು ಹಲವಾರು ಕ್ರಮಗಳನ್ನು ತಗೋಬೇಕು, ಕಳೆದ ಬಾರಿ ಏನು ತೆಗೆದುಕೊಂಡಿದ್ವಿ, ಈ ಬಾರಿ ಏನು ಪ್ರಿಕಾಷನ್ ತಗೋಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡಲು ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದೆ. ಅದರ ಜೊತೆಗೆ ಎನ್ವೈಸರು ಮತ್ತು ಇತರ ಇಂಜೆಕ್ಷನ್ಗಳು ಹೆಚ್ಚಿನ ದರದಲ್ಲಿ ಮಾರಾಟ ಆಗ್ತಾ ಇದೆ, ಕೃತಕ ಅಭಾವ ಕ್ರಿಯೇಟ್ ಆಗಿದೆ ಅನ್ನುವಂಥ ಹಲವಾರು ಕಂಪ್ಲೇಂಟ್ಗಳು ಮಾಧ್ಯಮದ ಮುಖಾಂತರ ಮತ್ತು ಕೆಲವು ಕಂಪ್ಲೇಂಟ್ಗಳು ಬಂದ ಹಿನ್ನೆಲೆಯಲ್ಲಿ ಅದನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಚರ್ಚೆಯನ್ನು ಈ ಸಭೆಯಲ್ಲಿ ನಾವು ಮಾಡಿದ್ದೇವೆ ಮತ್ತು ಮುಖ್ಯಮಂತ್ರಿಗಳು ಈಗಾಗಲೇ ಸಭೆಯನ್ನು ಮಾಡಿ ಏನು ಆದೇಶವನ್ನು ಕೊಡ್ತಾರೆ ಅದರ ಜೊತೆಗೆ ಹೈಕೋರ್ಟ್ ಆದೇಶಗಳು ಎಲ್ಲ ಆದೇಶಗಳನ್ನು ಯಾವ ರೀತಿ ಪರಿಪಾಲನೆ ಮಾಡಬೇಕನ್ನುವಂಥದ್ರ ಬಗ್ಗೆಯೂ ಕೂಡ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಅದರ ಚರ್ಚೆ ನಡೀತಾ ಇದೆ, ಅಕಸ್ಮಾತ್ ಆದ್ರೆ ತಯಾರಿ ಇಲಾಖೆ ಇಲಾಖೆ ತಯಾರಿ ಇಲ್ಲ, ಇದೆಲ್ಲ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ಅವಲಂಬಿಸಿದೆ, ಯಾವುದು ನಿರ್ಧಾರ ಆಗಿಲ್ಲ. ನಿರ್ಧಾರ ಆಗಿರುವಂತಹ ವಿಷಯಕ್ಕೆ ನಾನೇನು ಹೇಳಕ್ಕಾಗಲ್ಲ. ಸರ್, ನೈಟ್ ಕರ್ಫ್ಯೂ ಈಗ ಆಲ್ರೆಡಿ ಜಾರಿಯಲ್ಲಿದೆ.